चुनाव समीपस्ता केस काउंटर केस पॉलिटिक्स जोर आगता है या माडाळ प्रकरण प्रबल अस्त्रवागिसिकोळ्ळता इदे कांग्रेस कई अस्त्र विरुद्ध होस अस्त्र प्रयोग के बीजेपी कूड़ा प्रतितंत्र रूपस्ता है माडाळ प्रकरण प्रबल अस्त्रवागिसिकोळ्ळोदक्के कांग्रेस मुंदाग्ता इरो बेन्नल्ले बीजेपी कूड़ा इदक्के प्रतितंत्र हेणीता है सिद्दरामय्य कालद हगरण मरु तनिखेगे बीजेपी प्लान माड्ता इदे प्रत्यस्त्र मूलक कई नायक कट हाको बीजेपी रणतंत्र इन कांग्रेस हगरण मरुजीव नीडोदे मास्टर प्लान जयनगर कॉम्प्लेक्स अव्यवहार इंदिरा कैंटीन हगरण भूपसंद्र डीनोटिफिकेशन कांडोम खरीदी अव्यवहार कांग्रेस हगरण तनिखे नडेसुवंते सीएम गे ओत्तायिसलागुत्तिदे सीएं बसवराज बोम्मायी के केल बीजेपी नायक विचार तनिखे आगुताय सिद्दरामय्य के चेकमेट इडुवंते सीएं बोम्मायी के सलहे कोडुत्तिद्दारे राज्य बीजेपी नायक बीजेपी नायक ओत्तडक्के सीएं बोम्मायी मणितार चुनाव पूर्वदल्लि यावुदे रीतियादंत केस आगे प्रति केसुगळन्नु हाकोद्रिंद ओंदु हंतक्के अवरन्न तण्णगागिसुवंत प्रयत्न इरबहुदेनो ई बग्गे इन्नष्टु डीटेल्स नीडुत्ता होग्तारे नम्म पॉलिटिकल ब्यूरो चीफ मारुति पावगड़ा नम जोते लाइव जॉइन आगता है मारुति वंद कड़े कांग्रेस अस्त्र के प्रतियागी बीजेपी कूड़ा प्रतितंत्र हेणीता है सिद्दरामय्यनवर काल हगरण तनिखे माडिसबेकु केस हाकिसबेकु अंत इल्ली केस गे प्रति केस अन्न हाकिसोद्र मूलक कांग्रेस नायकरन्न अदरल्लि चुनावणा पूर्वदल्लि कट हाकोदक्के साध्य इदेया राज्य बीजेपी इंद सो ई बग्गे विवरिसोदाद्रे प्रतिभा ई बारी कांग्रेस गे दोड्ड मट्टद ओंदु अस्त्र आगिरुवंतद्दु बीजेपी सरकार विरुद्ध शासक मत सचिव विरुद्ध केबरता भ्रष्टाचार आरोप अदरलू प्रमुख कांग्रेस विचारवानु चर्चे माता प्रतिदिन तम भाषण हलू विचार प्रस्ताप माता मजी मुख्यमंत्री आगू विरोध पक्ष नायक सिद्दरामय्य केपीसीसी अध्यक्ष डीके शिवकुमार बेरे बेरे विचार भ्रष्टाचार बगे हेच्चु चर्चे माता हीगे सिद्दरामय्यवरु आरोप तिरुगेटु कोडबेकु अन्नुवंत लेक्काचार बीजेपी आगता इरुवंतद्दु ई हिन्नेलेयल्लि निन्ने अधिकृतवागि एन आर रमेश कडेयवरिंद ओंदष्टु दाखलेगळन्नु कूड बिडुगडे माडुवंत ओंदु केलसवन्न माडिदरु आदरे बीजेपियल्लि चर्चे आगता इरुवंतद्दु प्रमुख प्रकरणगळन्न गंभीरवागि तनिखेगे ओळपडिसबेकु आ मुखेन माजि मुख्यमंत्रि सिद्दरामय्यवरु ಏನು ಪದೇ ಪದೇ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡಬೇಕು ಅನ್ನುವಂತದ್ದು ಅದರಲ್ಲಿ ಪ್ರಮುಖವಾಗಿ ಅವರು ಆಯ್ಕೆ ಮಾಡ್ಕೊಂಡಿರುವಂತ ಒಂದು 4-5 ಕೇಸುಗಳು ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಆದಂತ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅದು ಬಿಜೆಪಿ ಅವರ ಮೊದಲಿನಿಂದಲೂ ಕೂಡ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಮತ್ತೊಮ್ಮೆ ತನಿಖೆ ಮಾಡಬೇಕು ಅನ್ನುವಂತದ್ದು ಅದರ ಜೊತೆಗೆ ನಿನ್ನೆ ಎನ್ ಆರ್ ರಮೇಶ್ ಅವರು ಬಿಡುಗಡೆ ಮಾಡಿದಂತ 100 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಅಂದ್ರೆ ಟೀ ಕಾಫಿ ಸರಬರಾಜು ಮಾಡ ಟೀ ಕಾಫಿ ಕೊಡೋದಕ್ಕೆನೆ ಸುಮಾರು 200 ಕೋಟಿ ರೂಪಾಯಿಗಳ ವೆಚ್ಚ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಎನ್ ಆರ್ ರಮೇಶ್ ಅವರು ಮಾಡಿದ್ದಾರೆ ಆದ್ರೆ ಇದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂತದನ್ನ ಸ್ವತಃ ಬಿಜೆಪಿ ನಾಯಕರಿಗೆ ನಂಬೋದಕ್ಕೆ ಆಗ್ತಲ್ಲ ಯಾಕಂತ ಹೇಳಿದ್ರೆ ಕೇವಲ ಟೀ ಕಾಫಿ ಕುಡಿಯೋದಕ್ಕಾಗಿರಬಹುದು ಯಾವುದಾದರೂ ಅತಿಥಿಗಳು ಬಂದಾಗ ಅವರ ಸತ್ಕಾರಕ್ಕೆ ಅವರ ಸತ್ಕಾರ ಮಾಡೋದಕ್ಕೆ 200 ಕೋಟಿ ರೂಪಾಯಿಗಳು ಖರ್ಚಾಗುತ್ತಾ ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಬಿಜೆಪಿ ಅವರ ಮುಂದೆ ಇದೆ ಇದರ ಜೊತೆ ಸೇರಿದಂತೆ ಭೂಪಸಂದ್ರ ಪ್ರಕರಣ ಬಹಳಷ್ಟು ಗಂಭೀರವಾದಂತ ಒಂದು ಪ್ರಕರಣ ಅಂತ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಭೂಪಸಂದ್ರದಲ್ಲಿ ಸಿದ್ದರಾಮಯ್ಯವರ ಕಾಲದಲ್ಲಿ ಏನು ರೀಡು ಅನ್ನುವಂತ ಒಂದು ಪದವನ್ನ ಮಾಡಿದ್ರು ರೀಡು ಅನ್ನ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸ್ವತಃ ಕೋರ್ಟ್ ಹೇಳಿತು ರೀಡು ಅದು ಸಮಂಜಸವಾಗಿದೆ ಅನ್ನುವಂತದ್ದು ಆದ್ರೆ ಭೂಪಸಂದ್ರ ಪ್ರಕರಣದಲ್ಲಿ ಸುಮಾರು 5 ಎಕರೆ 44 ಗುಂಟೆ ಏನು ಜಮೀನು ಇದೆ ಅದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಜೊತೆಗೆ ಏನು ಈ ಏಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಮಾಡಿದಂತ ಒಂದು ಖರ್ಚು ಅದರಲ್ಲೂ ಕೂಡ ದೊಡ್ಡ ಮಟ್ಟದ 436 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಆಗಿದೆ ಅನ್ನುವಂತ ಒಂದು ಆರೋಪ ಬಿಜೆಪಿ ನಾಯಕರು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಅವರಿಗೆ ರಾಜ್ಯ ಬಿಜೆಪಿ ಘಟಕದ ಕೆಲವೊಂದಷ್ಟು ನಾಯಕರು ಅದರಲ್ಲಿ ಎನ್ ಆರ್ ರಮೇಶ್ ಅವರ ಮುಂದಾಳತ್ವದಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇದನ್ನ ತಕ್ಷಣ ನೀವು ತನಿಖೆಗೆ ವಹಿಸಿದ್ದೆ ಆದ್ರೆ ಆ ಮುಖೇನ ವಿಪಕ್ಷ ನಾಯಕ ಸಿದ್ದರಾಮಯ್ಯವರನ್ನ ಕಟ್ಟೆ ಹಾಕಬಹುದು ಇದರಿಂದ ಭ್ರಷ್ಟಾಚಾರದ ಆರೋಪದಿಂದ ನಾವು ಹೊರ ಬರಬಹುದು ಸಿದ್ದರಾಮಯ್ಯವರು ಕೂಡ ಏನು ಅವರ ಅವಧಿಯಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿತ್ತು ಅನ್ನುವಂತ ಒಂದು ಬಿಂಬಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಹಾಕಿರುವಂತದ್ದು ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯೋಚನೆ ಮಾಡುತ್ತಿರೋದು ಏನು ಅಂತ ಹೇಳಿದ್ರೆ ಏಕಾಏಕಿ ಚುನಾವಣಾ ಸಮಯದಲ್ಲಿ ಈ ರೀತಿ 3.5 ವರ್ಷಗಳ ಕಾಲ ನಾವು ಏನು ಮಾಡದೆ
ಈಗ ಚುನಾವಣಾ ಸಮಯದಲ್ಲಿ ಕೌಂಟರ್ ಕೇಸ್ ಅವರ ಮೇಲೆ ರಿಜಿಸ್ಟರ್ ಮಾಡಿದ್ದೆ ಆದ್ರೆ ತನಿಖೆಗೆ ವಹಿಸಿದ್ದೆ ಆದ್ರೆ ಅದು ನಮಗೆ ಆಗುವಂತ ಲಾಭಕ್ಕಿಂತಲೂ ಕೂಡ ನಷ್ಟವೇ ಜಾಸ್ತಿ ಆಗಬಹುದು ರಾಜ್ಯದ ಜನರು ಇದು ರಾಜಕೀಯ ಪ್ರೇರಿತ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಬಹುದು ಅನ್ನುವಂತ ಒಂದು ಆತಂಕ ಇರುವಂತದ್ದು ಮುಖ್ಯಮಂತ್ರಿಗೆ ಈ ಹಿನ್ನೆಲೆಯಲ್ಲಿ ಇನ್ನು ಕೂಡ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಮುಂದುವರಿಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬಂದಿರುವಂತದ್ದು ಒಂದಂತೂ ಸ್ಪಷ್ಟ ಚುನಾವಣಾ ಸಮೀಪಕ್ಕೆ ಬರ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ವಿಚಾರ ಇದು ಬಹಳಷ್ಟು ಜೋರಾಗಿ ಚರ್ಚೆ ಆಗ್ತಾ ಇರುವಂತದ್ದು ಈಗ ಬಿಜೆಪಿ ಅವರು ಕೂಡ ಹಳೆ ಕೇಸುಗಳನ್ನು ಕೆದಕೋದಕ್ಕೆ ಮುಂದಾಗಿದ್ದಾರೆ ಈ ವಿಚಾರಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಾಥ್ ಕೊಡ್ತಾರೆ ಅನ್ನುವಂತದ್ದನ್ನ ಕಾದು ನೋಡಬೇಕಾಗಿದೆ ಪ್ರತಿಭಾ ಓಕೆ ಥ್ಯಾಂಕ್ ಯು ಮಾರುತಿ ತಮ್ಮ ಡೀಟೇಲ್ಸ್ ಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ